ಇವತ್ತು ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಒಂದು 3 ವರ್ಷ ನಾನು ವನವಾಸದಲ್ಲಿದ್ದೆ. ಇವತ್ತು ಮತ್ತೆ ಮರಳಿ ಡಿ ಕೆ ಶಿವಕುಮಾರ್ ಒಂದು ನೇತೃತ್ವದಲ್ಲಿ ಹರಿಪ್ರಸಾದ್ ಒಂದು ಮಾರ್ಗದರ್ಶನದಲ್ಲಿ ಪಕ್ಷದ ಒಂದು, ಯಾಕಂದ್ರೆ ಪಕ್ಷ ನಮ್ಮ ರಕ್ತದಲ್ಲೇ ಕಾಂಗ್ರೆಸ್. ತಂದೆಯವರು ಇಂದಿರಾ ಗಾಂಧಿಯವರ ಅನ್ವಯಗಳು, ಮತ್ತೆ ಅವರು ಬಹಳಷ್ಟು ಸಾರಿ ಗಂಗಾವತಿ ಬಂದಾಗ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಒಂದು ಇತಿಹಾಸದಲ್ಲಿ. ಅಂತ ಎಮರ್ಜೆನ್ಸಿ ಕಾಲದಲ್ಲೂ ಕೂಡ ಇಂದಿರಾ ಗಾಂಧಿಯವರು ನಮ್ಮ ತಂದೆಯವರ ಮೇಲೆ ಮಗನಿಗಿಂತ ಜಾಸ್ತಿ ಪ್ರೀತಿ ತೋರ್ತಕ್ಕಂಥ ಒಂದು ಇತಿಹಾಸ ಕೂಡ ಇದೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತೀವಿ, ಇವತ್ತು ಬಿಜೆಪಿಯವರು ನಾನು ಕರೆದರು, ಅಮಿತ್ ಶಾ ಇಂದ ಸೆಂಟ್ರಲ್ ಇಂದ ಕೂಡ ಫೋನ್ ಬರ್ತಿದ್ರು, ನೀವು ಬಿಜೆಪಿಗೆ ಬರ್ರಿ ಅಂತೇಳಿ. ಆದ್ರೆ ನಮ್ಮ ಸೆಕ್ಯುಲರಿಸಮ್ ಇರೋದ್ರಿಂದ ನಮ್ಮ ಪಕ್ಷದ ನಮ್ಮ ತಂದೆಯವರಿಗೆ ಅಲ್ಪಸಂಖ್ಯಾತರು, ಇವತ್ತು ದೀನ ದಲಿತರು, ಹಿಂದುಳಿದವರು, ಮತ್ತು ವಿಶೇಷವಾಗಿ ಆ ಪಕ್ಷದ ವೀರಶೈವ ಸಮಾಜದವರು, ಎಲ್ಲಾ ಸಮಾಜದವರು ಒಂದು ಆಶೀರ್ವಾದ ಇರೋದ್ರಿಂದ ನಮಗೆ ಆ ಬಿಜೆಪಿ ಪಕ್ಷ ಹೋಗ್ತಕ್ಕಂತ ಒಂದು ಮನಸ್ಸಾಗಿ ಬಂದಿಲ್ಲ. ಅದರಿಂದ ಇವತ್ತು ನಾವು ಗಂಗಾವತಿ ಈಗಾಗಲೇ ಕೋಮಗಲ್ಲುಗಳು ಪ್ರಾರಂಭ ಆಗಿದೆ ಅಂತ ಸರ್ ಇವ್ರು ಗೊತ್ತಿದೆ ಮಲ್ಲಿಕಾರ್ಜುನ ಅವರಿಗೆ. ಈಗೆಲ್ಲ ಮಸೀದಿಗಳನ್ನ ಅಲ್ಲಿ ಲಿಂಗಗಳು ಇದಾವ ಅಲ್ಲಿ ಲಿಂಗ ಇದಾವ ಅಂತೇಳಿ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಅದನ್ನ ಮುಸಲ್ಮಾನರ ಪರವಾಗಿ ಎಲ್ಲಾ ಧರ್ಮದ ಪರವಾಗಿ ನಾನು ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದ್ದೆ.